ನಾಳೆ ಬೆಳಿಗ್ಗೆ 11 ಗಂಟೆಗೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಪಕ್ಕದಲ್ಲಿರುವ ಗಾಜಿನ ಮನೆಯಲ್ಲಿ ತುಮಕೂರು ಜಿಲ್ಲಾ ಅಲ್ಪಸಂಖ್ಯಾತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ಇಡೀ ಜಿಲ್ಲೆ 10 ತಾಲೂಕುಗಳಿಂದ ಅಲ್ಪಸಂಖ್ಯಾತ ಸಂಬಂಧಪಟ್ಟ ಹಾಗೆ ಜನರೆಲ್ಲ ಆಗಮಿಸ್ತಾ ಇದ್ದಾರೆ. ಒಟ್ಟು ಎಷ್ಟು ಜನ ಬರೋ ನಿರೀಕ್ಷೆ ಇದೆ? ಸುಮಾರು 10,000 ಜನ ಈ ಸಮಾವೇಶದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಇಲ್ಲಿ ವ್ಯವಸ್ಥೆ ಎಲ್ಲ ಹೆಂಗಿದೆ ಸರ್? ಈಗ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಆಗಿದೆ. ನಾಳೆ ಸುಮಾರು 11 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನಕ್ಕೆ ಅಕಾಮಿಡೇಷನ್ಸ್ ಮಾಡಿದಿರಿ ಸರ್? ಅಕಾಮಿಡೇಷನ್ ಎಲ್ಲರಿಗೂ ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಯಾರ್ಯಾರು ನಾಯಕರುಗಳು ಬರ್ತಾ ಇದ್ದಾರೆ? ನಾಯಕರು ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ, ಪರಮೇಶ್ವರ ಸಾಹೇಬರು ಬರ್ತಾ ಇದ್ದಾರೆ, ಡಿ ಕೆ ಸಾಹೇಬರು ಬರ್ತಾ ಇದ್ದಾರೆ, ಅದರ ಜೊತೆ ವಿರೋಧ ಪಕ್ಷ ಇವರು ಹರಿಪ್ರಸಾದ್ ಅವರು ಬರ್ತಾ ಇದ್ದಾರೆ, ಅದರ ಜೊತೆ ಸಲೀಂ ಅಹಮದ್ ಸಾಹೇಬರು, ಆಮೇಲೆ ಎನ್ ಎ ಹರೀಶ್ ಸಾಹೇಬರು ಬರ್ತಾ ಇದ್ದಾರೆ, ನಸೀರ್ ಅಹಮದ್, ನಾಸೀರ್ ಹುಸೇನ್, ಆಮೇಲೆ ಕನೀಸ್ ಫಾತಿಮಾ ಗುಲ್ಬರ್ಗ ಎಮ್ ಎಲ್ ಎ ಬರ್ತಾ ಇದ್ದಾರೆ, ಆಮೇಲೆ ಯು ಟಿ ಖಾದರ್ ಸಾಹೇಬರು ಬರ್ತಾ ಇದ್ದಾರೆ, ತನ್ವಿ ಇವರು ರಿಜ್ವಾನ್ ಅರ್ಷದ್ ಸಹ ಬರ್ತಾ ಇದ್ದಾರೆ, ಸಾಕಷ್ಟು MLA MLC ಗಳು ಎಲ್ಲ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸರ್, ನಾಳೆ ಹೇಗಿರುತ್ತೆ ಸರ್, ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ? ಉದ್ದೇಶ ಇವತ್ತು ಏನು, ನಾವೆಲ್ಲರೂ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ವಿ, BJPಯವರು ಯಾವ ತರ ಕೋಮುನ ಸೃಷ್ಟಿಯನ್ನು ಮಾಡಿ ಆರ್ಥಿಕ ಇವತ್ತು ಸ್ಥಿತಿ ನಮ್ದು ಏನು ಕುಸಿದಾರೆ ಅದನ್ನು ಮುಚ್ಚು ಮುಡಕಿ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ ಬಾಂಧವ್ಯದಿಂದ ಬಾಳ್ತಾ ಇದ್ವಿ, ನಾವೆಲ್ಲರೂ ಚೆನ್ನಾಗಿದ್ದೀವಿ, ಯಾವುದೇ ಕಾರಣಕ್ಕೂ ಇದನ್ನು ಸೃಷ್ಟಿ ಮಾಡೋದು ಬೇಡ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇವತ್ತು ಪರದಾಡ್ತಾ ಇದ್ದಾರೆ, ರೈತರು ಪರದಾಡ್ತಾ ಇದ್ದಾರೆ, ಇದೆಲ್ಲ ನೀವು ನೋಡಿ ಆರ್ಥಿಕ ಸ್ಥಿತಿ ಸರಿ ಮಾಡ್ಕೊಳ್ಳೋದು ನೋಡಿ. ಹಿಂದೂ ಮುಸ್ಲಿಮದ ಭಾವನೆಯನ್ನು ಬಿಟ್ಟಾಕ್ರಿ. ರಾಜಕೀಯ ಯಾವತ್ತೂ ಇದ್ದೇ ಇದೆ, ಆದರೆ ಶ್ರೀಲಂಕಾ ತರ ಮಾದರಿ ನಮ್ಮ ದೇಶ ಆಗೋದು ಬೇಡ. ಅಲ್ಪಸಂಖ್ಯಾತರು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ, ಒಂದು ಏಕತೆಯ ಸಂದೇಶವನ್ನು ಕೊಡೋದು, ನಾವು ಒಂದು ಜಾಗೃತಿ ಆಗುತ್ತೆ, ಒಂದು ಏಕತೆ ಸಂದೇಶನೂ ಆಗುತ್ತೆ, ಮತ್ತೆ ಆಗ್ತಾರೆ ದಬ್ಬಾಳಿಕೆ ಏನಿದೆ, ಇವತ್ತು ದೌರ್ಜನ್ಯ ಆಗ್ತಾ ಇದೆ, ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಇವತ್ತು ಒತ್ತಾಯ.